ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ಈ ಒಂದು NNMS GMAT ತರಗತಿಯಲ್ಲಿ ಆಕೃತಿಗಳಿಗೆ ಸಂಬಂಧಪಟ್ಟಂತ ಹಾಗೆ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಹೋಗೋಣ. ಅದರಲ್ಲಿ ಮೊದಲನೇದಾಗಿ ಪ್ರಮುಖವಾಗಿ ಛೇದಿಸುವ ಆಕೃತಿಗಳು ಅಂತೇಳಿ ಪ್ರಶ್ನೆಗಳನ್ನು ಕೇಳ್ತಾರೆ. ಈ ರೀತಿ ಒಂದು ಚಿತ್ರವನ್ನು ಕೊಟ್ಟು ಸುಮಾರು 3 ರಿಂದ 4 ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಿ ಎಂದು ಕೇಳ್ತಾರೆ. ಇದರಲ್ಲಿ ಪ್ರಮುಖವಾಗಿ 3 ಚಿತ್ರಗಳನ್ನು ಕೊಟ್ಟಿರ್ತಕ್ಕಂಥದ್ದು ಈ ತ್ರಿಭುಜದಲ್ಲಿರ್ತಕ್ಕಂಥ ಚಿತ್ರದಲ್ಲಿ ಕಂಡುಬರುವ ನಂಬರ್ಸ್ ಎಲ್ಲ ರೈತರನ್ನ ಇಂಡಿಕೇಟ್ ಮಾಡುತ್ತೆ, ಅಂದರೆ ಸೂಚಿಸುತ್ತೆ. ಅದೇ ರೀತಿ ಈ ವೃತ್ತದಲ್ಲಿರ್ತಕ್ಕಂಥ ಸಂಖ್ಯೆಗಳು ಶಿಕ್ಷಕರನ್ನು ಸೂಚಿಸುತ್ತೆ. ಅದೇ ರೀತಿ ಈ ಆಯತ ಬಾಕ್ಸಲ್ಲಿರ್ತಕ್ಕಂಥ ನಂಬರ್ಗಳು ಡಾಕ್ಟರ್ ಅಥವಾ ವೈದ್ಯರನ್ನು ಸೂಚಿಸುತ್ತೆ. ಈ ರೀತಿಯಾಗಿ ತುಂಬ ಸಿಂಪಲ್ ಆಗಿ ಒಂದು ಪ್ರಶ್ನೆಯನ್ನು ಕೊಡ್ತಾರೆ. ನಾವು ಈ ರೀತಿ ಪ್ರಶ್ನೆಗಳಿಗೆ ಯಾವ ರೀತಿ ಸುಲಭವಾಗಿ ಉತ್ತರಿಸಬೇಕು ಎಂಬುದನ್ನು ಈಗ ನೋಡ್ತಾ ಹೋಗೋಣ. ಈ ರೀತಿ ಕೊಟ್ಟ ತಕ್ಷಣನೇ ನಾವು ಮೊದಲು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂದರೆ, ಈ ತ್ರಿಭುಜದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ಒಂದ್ ಕಡೆ ಬರ್ಕೊಳ್ಬೇಕು, ವೃತ್ತದಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ಒಂದ್ ಕಡೆ ಬರ್ಕೊಳ್ಬೇಕು, ಅದೇ ರೀತಿ ಈ ಬಾಕ್ಸ್ ಅಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ಒಂದ್ ಕಡೆ ಬರ್ಕೊಳ್ಬೇಕು. ಯಾವ ರೀತಿ ಬರ್ಕೋಬೇಕು ಅನ್ನೋದನ್ನ ಈಗ ನೋಡೋಣ. ನೋಡಿ ಮಕ್ಕಳೇ, ಈ ರೀತಿ ತ್ರಿಭುಜದಲ್ಲಿರ್ತಕ್ಕಂಥ ಸಂಖ್ಯೆಗಳಿವು, ಅಂದರೆ ತ್ರಿಭುಜ ರೈತರನ್ನು ಇಂಡಿಕೇಟ್ ಮಾಡುತ್ತೆ. ತ್ರಿಭುಜದಲ್ಲಿ 4, 5, 6, 7 ಇದೆ. ನೋಡಿ, ತ್ರಿಭುಜದಲ್ಲಿ 4, 5, 6, 7 ನಂಬರ್ ಇದೆ. ನಾವು 4, 5, 6, 7 ನಂಬರ್ ಅನ್ನು ಬರ್ಕೊಂಡಿದ್ದೀವಿ. ಅದೇ ರೀತಿ ಈ ವೃತ್ತದಲ್ಲಿರ್ತಕ್ಕಂಥದ್ದು, ವೃತ್ತದಲ್ಲಿರ್ತಕ್ಕಂಥ ನಂಬರ್ ಯಾವುದಪ್ಪ ಅಂದರೆ 4, 5, 8 ಮತ್ತು 9. ಇದು ಶಿಕ್ಷಕರನ್ನ ಪ್ರತಿನಿಧಿಸುತ್ತೆ. ನೋಡ್ರಿ, ಶಿಕ್ಷಕರು 4, 5, 6 ಇಲ್ಲ, ಅಲ್ಲಿ ಮೈನಸ್ ಹಾಕಳ್ರಿ, 7 ಇಲ್ಲ ಮೈನಸ್ ಹಾಕಳ್ರಿ, 8 ಮತ್ತು 9 ಕೊಟ್ಟಿದ್ದಾರೆ, ಅವುಗಳನ್ನ ಇಲ್ಲಿ ಬರ್ಕೊಳ್ರಿ. ಅದೇ ರೀತಿ ಈ ಬಾಕ್ಸ್ ಸಮಾನಾಂತರ ಚತುರ್ಭುಜದಲ್ಲಿರ್ತಕ್ಕಂಥ ಅಥವಾ ಆಯತದಲ್ಲಿರ್ತಕ್ಕಂಥ ಈ ನಂಬರ್ಗಳು ವೈದ್ಯರನ್ನ ಪ್ರತಿನಿಧಿಸ್ತವು. ಇವುಗಳನ್ನು ಸಪರೇಟ್ ಆಗಿ ಬರ್ಕೊಳ್ಳೋದು 5, 8, 5, 6, 8, 10 ಈ ರೀತಿ. 4 ಕೆಳಗಡೆ ಮೈನಸ್ ಹಾಕೊಳ್ರಿ, 5, 6, 8, 10 ಈ ರೀತಿ ಬರ್ಕೊಂಡ್ರೆ ನಾವು ಸುಲಭವಾಗಿ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದ ಹಾಗೆ ಎಷ್ಟೇ ಪ್ರಶ್ನೆಗಳನ್ನು ಕೇಳಿದ್ರು ಅವುಗಳಿಗೆ ಸುಲಭವಾಗಿ ಉತ್ತರವನ್ನು ನೀಡಬಹುದು. ನೋಡ್ರಿ, ಹಂಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಬಹುದು ಅಂತೇಳಿ. ರೈತರು ಮತ್ತು ಶಿಕ್ಷಕರು ಎರಡರಲ್ಲೂ ಇರತಕ್ಕಂಥ ನಂಬರ್ ಯಾವುದು ಅಂದರೆ 4. ಅದೇ ರೀತಿ ರೈತರನ್ನು, ಶಿಕ್ಷಕರನ್ನು, ವೈದ್ಯರನ್ನು ಈ 3 ಜನರನ್ನು ಪ್ರತಿನಿಧಿಸ್ತಕ್ಕಂಥ ಸಂಖ್ಯೆ ಯಾವುದಪ್ಪ ಅಂದರೆ ಅದು 5. ಅದೇ ರೀತಿ ಶಿಕ್ಷಕರು ಮತ್ತು ವೈದ್ಯರನ್ನು ಪ್ರತಿನಿಧಿಸುವ ಸಂಖ್ಯೆ ಯಾವುದು ಅಂದರೆ ಅದು 8. ಇಲ್ಲ, ಈ ರೀತಿ ಪ್ರಶ್ನೆಗಳನ್ನು ಬಿಟ್ಟರೆ ಈ ರೈತರು ಬಾಕ್ಸಲ್ಲಿ ಬರ್ತಕ್ಕಂಥ ಒಟ್ಟು ಮೊತ್ತವನ್ನು ಕೇಳ್ತಾರೆ. ಆ ಸಂದರ್ಭದಲ್ಲಿ ಎಲ್ಲ ಸಂಖ್ಯೆಗಳನ್ನು ಕೂಡಿಸಿ ಒಟ್ಟು ಮೊತ್ತ ಎಷ್ಟು ಬರುತ್ತೋ ಅದೇ ಉತ್ತರ ಆಗಿರುತ್ತೆ. ಅದೇ ರೀತಿ ಶಿಕ್ಷಕರದು ಮತ್ತು ವೈದ್ಯರನ್ನು ಮಾಡಿಕೊಂಡ್ರು ಸುಲಭವಾಗಿ ಉತ್ತರವನ್ನು ಕಂಡು ಹಿಡಿಯಬಹುದು. ಈಗ ಈ ಒಂದು ಏರಿಯಾದ ಮೇಲೆ ಈ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ನೋಡ್ರಿ, ಮೊದಲನೇ ಪ್ರಶ್ನೆ ಕೇಳಿದರೆ ಎಷ್ಟು ಜನರು ರೈತರು ಮಾತ್ರ ಆಗಿದ್ದಾರೆ? ಎಷ್ಟು ಜನರು ರೈತರು ಮಾತ್ರ ಆಗಿದ್ದಾರೆ? ಆಪ್ಷನ್ನಲ್ಲಿ 4, 5, 6 ಮತ್ತು 7 ಕೊಟ್ಟಿದ್ದಾರೆ. ನೋಡ್ರಿ, ಈಗ ಚಿತ್ರ ನೋಡೋಣ ನಾವು. ನೋಡ್ರಿ,
ನಾಲ್ಕು ಐದು ಕೊಟ್ಟಿದ್ದಾರೆ ಆಪ್ಷನ್. ಇದು ರೈತರು ಮತ್ತು ಶಿಕ್ಷಕರನ್ನು ಪ್ರತಿನಿಧಿಸುತ್ತೆ, ಸೊ ಇದು ಬರಲ್ಲ. ಇಲ್ಲಿ ಆರ್ ಇದೆ, ಆರು ಈ ಎರಡು ಬಾಕ್ಸ್ ಅಲ್ಲಿ ಇರೋದ್ರಿಂದ ಇಲ್ಲ. ಹಾಗಾದ್ರೆ ಉಳಿದಿರೋದೊಂದೇ ಏಳು. ಏಳು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಬಹುದು, ಯಾವ ರೀತಿ ಅನ್ನೋದನ್ನು ನೋಡೋಣ. ನೋಡ್ರಿ ಎಷ್ಟು ಜನರು ರೈತರು ಮಾತ್ರ ಆಗಿದ್ದಾರೆ ನೋಡ್ರಿ. ಇಲ್ಲಿ ಈ ನಾಲ್ಕು ಎರಡು ಬಾಕ್ಸ್ ಅಲ್ಲಿದೆ, ಐದು ಎರಡು ಬಾಕ್ಸ್ ಅಲ್ಲಿದೆ, ಆರು ಇಲ್ಲೂ ಇದೆ ಇಲ್ಲೂ ಇದೆ, ಏಳು ಯಾವ ಬಾಕ್ಸಲ್ಲೂ ಇಲ್ಲ. ಈ ಏಳು ನಂಬರ್ ಮಾತ್ರ ರೈತ ಆಗಿದ್ದಾರೆ ಅನ್ನೋದಕ್ಕೆ ಉತ್ತರ ಆಗುತ್ತೆ. ಆದ್ದರಿಂದ ಈ ಮೂವತ್ತೆರಡನೇ ಪ್ರಶ್ನೆಗೆ ಆಪ್ಷನ್ ಫೋರ್ ಏಳು ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿ ಮೂವತ್ತ್ಮೂರನೇ ಪ್ರಶ್ನೆ ನೋಡ್ತಾ ಹೋಗೋಣ. ಎಷ್ಟು ಜನ ಶಿಕ್ಷಕರು ರೈತರಾಗಿದ್ದಾರೆ ಅಂದರೆ ಶಿಕ್ಷಕರು ಮತ್ತು ರೈತರು ಎರಡರಲ್ಲೂ ಬರ್ತಕ್ಕಂಥ ನಂಬರ್ ಯಾವುದು ಅಂತೇಳಿ ನಾವೀಗ ಕಂಡುಹಿಡಿಬೇಕು. ನಾಲ್ಕು ಐದು ಆರು ಏಳು ಅಂತೇಳಿ ನೋಡ್ರಿ, ಶಿಕ್ಷಕರಲ್ಲೂ ಇರಬೇಕು ಆ ನಂಬರು, ರೈತರಲ್ಲೂ ಇರಬೇಕು. ಅದು ಯಾವ ನಂಬರು ನೋಡ್ರಿ. ಇಲ್ಲಿ ಈಗ ನೋಡ್ರಿ ಶಿಕ್ಷಕರು ಮತ್ತು ರೈತರಲ್ಲಿ ಎರಡರಲ್ಲೂ ಇರತಕ್ಕಂಥ ನಂಬರ್ ಯಾವುದಪ್ಪ ಅಂದರೆ ಅದು ನಾಲ್ಕು. ಸರ್ ಐದು ಬರ್ಬೋದಲ್ಲ, ಐದು ಮೂರರಲ್ಲೂ ಇರೋದ್ರಿಂದ ಬರಲ್ಲ. ಸರ್ ಎಂಟು ಬರ್ಬೋದಲ್ಲ, ಎಂಟು ಶಿಕ್ಷಕರು ವೈದ್ಯರಲ್ಲಿದೆ, ಸೊ ಅದರಿಂದ ಇದು ಬರಲ್ಲ. ಸರಿಯಾದ ಉತ್ತರ ನಾಲ್ಕು. ಇವೆರಡೂ ಬಾಕ್ಸ್ಗಳನ್ನು ಪ್ರತಿನಿಧಿಸ್ತಕ್ಕಂಥ ಸಂಖ್ಯೆ ಯಾವುದಪ್ಪ ಅಂದರೆ ನಾಲ್ಕು. ನಿಮ್ಮ ಆಪ್ಷನ್ ಒಂದು ಸರಿಯಾದ ಉತ್ತರ ನಾಲ್ಕು. ಅದೇ ರೀತಿ ಮೂವತ್ತ ನಾಲ್ಕನೇ ಪ್ರಶ್ನೆ ನೋಡ್ತಾ ಹೋಗೋಣ. ಎಷ್ಟು ಜನ ಶಿಕ್ಷಕರು ವೈದ್ಯರು ಮತ್ತು ರೈತರಾಗಿದ್ದಾರೆ ನೋಡ್ರಿ. ಮೂರು ಬಾಕ್ಸ್ಗಳನ್ನು ಪ್ರತಿನಿಧಿಸ್ತಕ್ಕಂಥ ಸಂಖ್ಯೆ ಯಾವುದು ಅಂತ, ಶಿಕ್ಷಕರು ವೈದ್ಯರು ಮತ್ತು ರೈತರು ಮೂರು ಆಗಿರುವ ಸಂಖ್ಯೆ ಯಾವುದು ಅಂತ ನೋಡ್ರಿ. ಇಲ್ಲಿ ಮೂರು ಆಗಿರುವ ಸಂಖ್ಯೆ ಯಾವುದಿದೆ? ಐದು. ಮೂರರಲ್ಲೂ ಕಂಡು ಬರ್ತಕ್ಕಂಥ ಸಂಖ್ಯೆ ಐದು. ಆದ್ದರಿಂದ ಈ ಮೂವತ್ತ್ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಐದು. ಅದೇ ರೀತಿ ಮೂವತ್ತಾರನೇ ಪ್ರಶ್ನೆ ನೋಡ್ತಾ ಹೋಗೋಣ. ಎಷ್ಟು ಜನ ವೈದ್ಯರು ರೈತರಾಗಿದ್ದಾರೆ? ಆಪ್ಷನ್ ನಾಲ್ಕು ಐದು ಆರು ಏಳು. ಎಷ್ಟು ಜನ ವೈದ್ಯರು ರೈತರಾಗಿದ್ದಾರೆ ಅಂದರೆ ರೈತರ ಬಾಕ್ಸಲ್ಲೂ ಮತ್ತು ವೈದ್ಯರ ಬಾಕ್ಸಲ್ಲಿ ಇರ್ತಕ್ಕಂಥ ನಂಬರ್ ಯಾವುದು ನೋಡ್ರಿ? ಆರು. ರೈತರು ಇದ್ದಾರೆ, ವೈದ್ಯರು ಇದ್ದಾರೆ, ಶಿಕ್ಷಕರಾಗಿರಬಾರ್ದು ಅಂತ. ಹಂಗಂದ್ರೆ ಎರಡು ಬಾಕ್ಸಲ್ಲಿರೋ ನಂಬರ್ ಯಾವುದು? ಆರು. ಆಪ್ಷನ್ ಮೂರು ಆರು, ಸಂಖ್ಯೆ ಆರು ಸರಿಯಾದ ಉತ್ತರ ಇದಕ್ಕೆ. ಅದೇ ರೀತಿ ನೋಡ್ರಿ ಮೂವತ್ತಾರನೇ ಪ್ರಶ್ನೆ ನೋಡ್ತಾ ಹೋಗೋಣ. ಗುಂಪಿನಲ್ಲಿ ಒಟ್ಟು ಎಷ್ಟು ಜನ ವೈದ್ಯರಿದ್ದಾರೆ ಅಂದ್ರೆ ವೈದ್ಯರ ಬಾಕ್ಸಲ್ಲಿ ಬರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನ ಕೂಡಿಸಿದ್ರೆ ಈ ಉತ್ತರ ಬರುತ್ತೆ ನೋಡ್ರಿ. ವೈದ್ಯರ ಬಾಕ್ಸಲ್ಲಿ ಇರ್ತಕ್ಕಂಥದ್ದು ಯಾವ್ದ್ಯಾವುದು? ಇಲ್ಲಿ ವೈದ್ಯರು ಹತ್ತಿದೆ, ಹದಿನೆಂಟು ಹದಿನೆಂಟು ಆರು ಇಪ್ಪತ್ನಾಲ್ಕು ಐದು ಇಪ್ಪತ್ತೊಂಬತ್ತು ನೋಡ್ರಿ. ಇಲ್ಲಿ ಅದೇ ರೀತಿ ಹತ್ತು ಎಂಟು ಹದಿನೆಂಟು ಆರು ಇಪ್ಪತ್ನಾಲ್ಕು ಐದು ಇಪ್ಪತ್ತೊಂಬತ್ತು ನೋಡ್ರಿ. ಆಪ್ಷನ್ ಅಲ್ಲಿ ಇದೇನಾ ಇಪ್ಪತ್ತೊಂಬತ್ತು? ಹೌದು ಇದೆ. ಆಪ್ಷನ್ ಟೂ ಇಪ್ಪತ್ತೊಂಬತ್ತು ಸರಿಯಾದ ಉತ್ತರ ಆಪ್ಷನ್ ಟೂ ಮೂವತ್ತಾರನೇ ಪ್ರಶ್ನೆಗೆ ನೋಡ್ರಿ. ಈ ರೀತಿ ಈ ಒಂದು ಆಕೃತಿಯನ್ನ ಕೊಟ್ಟು ಸುಮಾರು ಮೂರರಿಂದ ಐದು ಪ್ರಶ್ನೆಗಳನ್ನ ಪ್ರತಿ ವರ್ಷ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಈ ರೀತಿ ಸುಲಭವಾಗಿ ನೀವು ಒಂದು ಕಡೆ ಈ ರೀತಿ ಸುಲಭವಾಗಿ ಬರ್ಕೊಂಡು ನೀವು ಸುಲಭವಾಗಿ ಬರ್ಕೊಂಡ್ರೆ ತುಂಬಾ ಈಸಿಯಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿ ಅಂಕಗಳನ್ನು ಪಡೆದುಕೊಳ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ತಿಳಿಸ್ರಿ, ಮುಂದಿನ ಅಪ್ಡೇಟ್ಸ್ಗಳಿಗೆ ಕಮೆಂಟ್ ಮಾಡ್ರಿ. ನಿಮಗೆಲ್ಲ ಒಳ್ಳೆಯದಾಗಲಿ. ನಮಸ್ಕಾರ.